ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಅಜಿತ್ ಜೈರಾಜ್. ಎಲ್ಲ ಕರ್ನಾಟಕ ಜನತೆಗೂ ನಮಸ್ಕಾರ. ಇವತ್ತು ಲೈವ್ ಬರ್ತಾ ಇರೋ ಕಾರಣ ಏನಂತ ಹೇಳಿದ್ರೆ, ನಾನು 14ನೇ ತಾರೀಕು ಒಂದು ಪೋಸ್ಟ್ ಹಾಕಿದ್ದೆ. ಅದು 14ನೇ ತಾರೀಕು ಅಂದರೆ 13 ನೈಟ್ 12:12. ಅದು ನಮ್ಮ ತಂದೆಯವ್ರ ಬಗ್ಗೆ ನನ್ನ ಪರ್ಸ್ನಲ್ ಅಕೌಂಟಲ್ಲಿ. ಇದು ಏನಕ್ಕೆ ಮುತ್ತಪ್ಪರಾಯವ್ರ ಡೆತ್ಗೂ ಮತ್ತು ನನ್ನ ಒಂದು ಫೇಸ್ಬುಕ್ ಇದಕ್ಕೂ ನೀವು ಲಿಂಕ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಈ ಲೈವ್ ಬರ್ತಾ ಇರೋ ಕಾರಣ ಯಾರಿಗೂ ಜಸ್ಟಿಸ್ ಇಲ್ಲ ಜಸ್ಟಿಫಿಕೇಶನ್ ಕೊಡೋದಕ್ಕಲ್ಲ. ನನ್ನ ತಂದೆಯ ಬಗ್ಗೆ ನಾನು ಫೇಸ್ಬುಕ್ಕಲ್ಲಿ ನಾನು 100 ಹಾಕ್ತೇನೆ, ಓಕೆನಾ? ಅದಕ್ಕೆ ಅಭಿಮಾನ ಇದ್ದರೆ ದಯವಿಟ್ಟು ಪಾಸಿಟಿವಲ್ಲಿ ಕಮೆಂಟ್ ಮಾಡಿ, ಪಾಸಿಟಿವಲ್ಲಿ ವೈರಲ್ ಮಾಡಿ, ಈ ಥರ ನೆಗೆಟಿವ್ ಆಗಿ ವೈರಲ್ ಮಾಡಬೇಡಿ. ಯಾಕೆಂದರೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ, ಎಂಡ್ ಆಫ್ ದ ಡೇ ಎಂ ಪಿ ಜಯರಾಜ್ ಅವರು ನನ್ನ ತಂದೆ, ಅವ್ರ ಬಗ್ಗೆ ನಾನು 100 ಹಾಕ್ತೀನಿ, ಓಕೆನಾ? ಪ್ಲಸ್ ಇನ್ನೂ ಒಂದು, ನಾನು ಹಾಕಿರೋದು 14ನೇ ತಾರೀಕು, ಅದು 13 ನೈಟ್ 12:12. ಮುತ್ತಪ್ಪರಾಯವರು ತೀರೋಗಿದ್ದು 2 ದಿವಸ ಆದಮೇಲೆ. ನೋಡಿ, ಅಜಿತ್ ಜಯರಾಜ್ಗೆ ಎಂ ಪಿ ಜಯರಾಜ್ ಅವರ ಬಗ್ಗೆ ಅಭಿಮಾನದಿಂದ ಈ ಪೋಸ್ಟ್ ಹಾಕಿದ್ದಾರೆ ಅಂತೇಳಿ ಒಪ್ಕೊಳ್ತೀನಿ. ವ್ಯಂಗ್ಯವಾಗಿ ಹಾಕಿದ್ದಾನೆ, ಹಿಂಗೆ ಹಾಕಿದ್ದಾನೆ, ಹಂಗೆ ಹಾಕಿದ್ದಾನೆ ಅಂತ ಹೇಳಿದ್ರೆ ಸ್ವಲ್ಪ ಯೂಸ್ ಮಾಡಿ ಸರ್, ಓಕೆ? ಏನೋ ಒಂದು ಸಿಕ್ತು ಅಂತ ಹೇಳ್ಬಿಟ್ಟು ವೈರಲ್ ಮಾಡಿಬಿಡಿ. ನಾನು ಇವತ್ತು ತುಂಬ ಕಷ್ಟಪಟ್ಟು ಫಿಲಮ್ ಇಂಡಸ್ಟ್ರಿಯಲ್ಲಿ ಇಲ್ಲಿವರೆಗೂ ರೀಚ್ ಆಗಿದ್ದೀನಿ. ನನಗೆ ಪಾಸಿಟಿವ್ ಆಗಿ ವೈರಲ್ ಆಗಿದ್ದರೆ ಡೆಫಿನೆಟಾಗಿ ಖುಷಿ ಪಡ್ತಾ ಇದ್ದೆ. ಇದು ಏನು ಸರ್ ಇದು ನೆಗೆಟಿವ್ ಆಗಿ? ಹಾಂ, ಈ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ನನ್ನ ಪೋಸ್ಟ್ನ ವೈರಲ್ ಮಾಡ್ತಾ ಇರೋರಿಗೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ನಿಮಗೆಲ್ಲ ನಾನು ಜಸ್ಟಿಫಿಕೇಶನ್ ಕೊಡಬೇಕು ಅಂತ ನಾನು ಲೈವ್ ಹೋಗಿ ಬರ್ತಾ ಇಲ್ಲ. ನನ್ನ ತಂದೆಯ ಬಗ್ಗೆ ನನಗೆ ಅಭಿಮಾನ ಪ್ರೀತಿ ಇರೋದ್ರಿಂದ ನಾನು ಆ ವಿಡಿಯೋ ಹಾಕಿದ್ದು, ಐ ಮೀನ್ ಆ ಪೋಸ್ಟ್ ಹಾಕಿದ್ದು. ಅದು ನೆಗೆಟಿವ್ ಆಗಿ ವ್ಯಂಗ್ಯವಾಗಿ ಡೆಫಿನೆಟ್ಲಿ ಇಲ್ಲ. ಇದು ಫಸ್ಟ್ ಟೈಮ್ ಹಾಕಿಲ್ಲ ನನ್ನ ತಂದೆಯವ್ರ ಬಗ್ಗೆ ಪೋಸ್ಟು, ನಾನು ತುಂಬ ಸಲನೇ ಹಾಕಿದ್ದೀನಿ. ನಮ್ಮ ತಂದೆಯವ್ರ ಬಗ್ಗೆ ನಾನು ಕಿಂಗ್ ಅಂತೀನೋ, ಟೈಗರ್ ಅಂತೀನೋ, ನಮ್ಮ ತಂದೆ ಅಂತೀನೋ, ಅದು ನನಗೆ ಬಿಟ್ಟಿದ್ದು ಸರ್. ನೀವೆಲ್ಲ ಯಾಕೆ ಸುಮ್ಮನೆ ಇದನ್ನ ವೈರಲ್ ಮಾಡಿಕೊಂಡು ನಿಮ್ಮ ಟೈಮ್ ವೇಸ್ಟ್ಗಳು ಮಾಡ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ನಾನು ಹೇಳಬೇಕಂದ್ರೆ, ನಾನು ಎದ್ದಾಗ ಬಿ ಟಿ ವಿಯಲ್ಲಿ ನನ್ನ ಬಗ್ಗೆ ಬರ್ತಾಯಿತ್ತು. ಐ ಥಿಂಕ್ ಬೆಳಗಿನ ಜಾವ, ನಿನ್ನೆ ಬೆಳಗಿನ ಜಾವ ನಾನು ಏನಪ್ಪ ಇದು ಅಂತ ನೋಡಿದಾಗ, ನನ್ನ ಪೋಸ್ಟ್ 2 ದಿವಸ ಮುಂಚೆ ಹಾಕಿರೋ ಪೋಸ್ಟು, ಅದನ್ನು ಹಿಡ್ಕೊಂಡು ವ್ಯಂಗ್ಯವಾಗಿ ಅಜಿತ್ ಜಯರಾಜ್ ಹಾಕಿದ್ದಾರೆ ಅಂತ ಅದು ಇದು ಅಂತ ಹಾಕಿದ್ರೆ ಓಕೆ ಫೈನ್. ಮೀಡಿಯಾ ಅವರು ಒಂದು ನ್ಯೂಸ್ ಸಿಕ್ತು ಕೊರೋನಾ ಟೈಮಲ್ಲಿ ಹಾಕಿದ್ರಿ, ವೆಲ್ ಆ್ಯಂಡ್ ಗುಡ್, ಓಕೆ? ನೀವೇನು ಜಸ್ಟಿಫೈ ಮಾಡೋಕೆ ಹೋದ್ರೋ ದೇವರಾಣೆಗೂ ನನಗೆ ಗೊತ್ತಿಲ್ಲ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ನೆಗೆಟಿವ್ ವೈರಲ್ನ ಬಿಟ್ಟಾಕಿ, ಓಕೆನಾ? ಯಾಕೆಂದರೆ ಒಬ್ರು ತೀರೋಗಿದ್ದಾರೆ, ಅವ್ರ ಬಗ್ಗೆ ಏನಾದರೂ ಹಾಕಿ, ಆಯಿತಾ? ಅವ್ರು ತೀರೋಗಿದ್ದರ ಬಗ್ಗೆ ಇವನು ಈ ಥರ ಪೋಸ್ಟ್ ಹಾಕಿದ್ದಾನೆ, ಆ ಥರ ಪೋಸ್ಟ್ ಹಾಕಿದ್ದಾನೆ ಅಂದ್ಕೊಂಡು ದಯವಿಟ್ಟು ನೀವುಗಳು ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ, ಓಕೆನಾ? ಮತ್ತು ಇನ್ನೊಂದು ಲಾಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ತಂದೆಯವ್ರ ಬಗ್ಗೆ ನನ್ನ ಒಂದು ಪೋಸ್ಟ್ ಹಾಕಿರೋದ್ರಿಂದ ನಮ್ಮ ತಂದೆಯವ್ರ ಬಗ್ಗೆ ಜಸ್ಟಿಫೈ ಆಗಲ್ಲ. ನಮ್ಮ ತಂದೆಯವ್ರು ಏನು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು, ಅವ್ರು ಏನು ಅಂತ ಜನಕ್ಕೆ ಗೊತ್ತು. ನೋಡಿ ಸರ್, ಲಾಸ್ಟ್ ಟೈಮ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನೆಗೆಟಿವ್ ಪಬ್ಲಿಸಿಟಿಗೋಸ್ಕರ ಇಲ್ಲ ನೆಗೆಟಿವ್ ಟಿ ಆರ್ ಪಿಗೋಸ್ಕರ ದಯವಿಟ್ಟು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಾನು ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ನಾನು ಯಾರಿಗೂ ಜಸ್ಟಿಫೈ ಮಾಡೋದಕ್ಕೋಸ್ಕರ ನಾನು ಲೈವ್ಗೆ ಬಂದಿಲ್ಲ. ಕೊನೆ ಬಾರಿ ಹೇಳ್ತಾ ಇದ್ದೇನೆ, ನನ್ನ ತಂದೆಯ ಅಭಿಮಾನದಿಂದ ಮುತ್ತಪ್ಪರಾಯವರ ಸಾವು 2 ದಿವಸ ಮುಂಚೆ ಹಾಕಿರೋದು ನಾನು ಆ ಪೋಸ್ಟ್, ಓಕೆನಾ? ಮುತ್ತಪ್ಪರಾಯವರು ತೀರೋಗಾದ್ಮೇಲೆ ನಾನು ಆ ಪೋಸ್ಟ್ ಹಾಕಿಲ್ಲ. ಕೊನೆ ಬಾರಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಇದು ನೆಗೆಟಿವ್ ವೈರಲ್ ಮಾಡಬೇಡಿ. ಒಬ್ಬನಿಗೆ ವೈರಲ್ ಆಗ್ತಾ ಇದೆ ಒಂದು ಪೋಸ್ಟು ಅಂತ ಹೇಳಿದ್ರೆ ಖುಷಿ ಪಡುತ್ತಾರೆ, ಆದರೆ ನಾನು ಆ ಥರ ಮನುಷ್ಯ ಅಲ್ಲ, ಓಕೆ? ನನಗೆ ಪಾಸಿಟಿವ್ ಆಗಿ ಬದುಕಿ ನನಗೆ ಅಭ್ಯಾಸ ಆಗಿದೆ.
ಓಕೆನಾ, ಪಾಸಿಟಿವಲ್ಲೇ ಬೆಳಿಬೇಕು ಅನ್ನೋದು ಒಂದು ಸ್ಟ್ಯಾಂಡ್ ನನಗೆ. ಓಕೆನಾ, ಸುಮ್ಮನೆ ಇಲ್ಲದೆ ಇರೋದು ಪಲ್ದೇ ಇರೋದೆಲ್ಲ ಹಾಕ್ಕೊಂಡು ನಿಮ್ಮ ಟೈಮು ವೇಸ್ಟ್ ಮಾಡಿಬಿಡಿ, ದಯವಿಟ್ಟು ನನ್ನ ಟೈಮು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾವುದೇ ಮೀಟಿಂಗ್ ಹೋಗಲಿ, ಎಲ್ಲೇ ಹೋಗಲಿ, ನಾನು ಇವತ್ತೊಂದು ಮೀಟಿಂಗಿಗೆ ಬಂದಿದ್ದೀನಿ ಸುಮ್ಮನೆ, ಒಬ್ರು ಇಬ್ರು ಇವಾಗ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಗೂಗಲಲ್ಲೆಲ್ಲ ನೋಡಿದ್ರೆ ಆ ಪೋಸ್ಟ್ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಸೊ ನನ್ನ ಕ್ಲಾರಿಫಿಕೇಶನ್ ನಾನು ಕೊಟ್ಟಿದ್ದೀನಿ, ಇದರೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಈಗ ಪ್ರತಿಯೊಬ್ಬರು ಕಮೆಂಟ್ ಮಾಡ್ತಾ ಇರೋರಿಗೆ ಹಾಯ್, ಮತ್ತು ನಿಮ್ಮ ಪ್ರೀತಿ ತಂದೆಯವ್ರ ಬಗ್ಗೆ ತೋರಿಸ್ತಾ ಇರೋದು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಈಗಲೂ ನಮ್ಮ ತಂದೆಯವ್ರ ಬಗ್ಗೆ ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ ಅಂದರೆ ನನಗೆ ಈ 2 ದಿವಸದಿಂದ ತುಂಬ ಸರ್ಪ್ರೈಸಿಂಗ್ ಆಗಿದೆ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್, ಆ್ಯಂಡ್ ಲವ್ ಯು ಆಲ್. ಈ ಲೈವ್ನ ಮುಗಿಸ್ತಾ ಇದ್ದೀನಿ, ಕೊನೆ ಬಾರಿ ಹೇಳ್ತಾ ಇದ್ದೀನಿ, ಮುತ್ತಪ್ಪ ರಾಯ ಅವರ ಸತ್ತ 2 ದಿವಸಕ್ಕೆ ಮುಂಚೆ ನಾನು ಪೋಸ್ಟ್ ಹಾಕಿರೋದು, ಇಟ್ ವಾಸ್ ನಾಟ್ ಆಫ್ಟರ್ ಮುತ್ತಪ್ಪ ರಾಯ್ ಡೆತ್. ಓಕೆ, ಲಾಸ್ಟ್ ಟೈಮ್, ದಯವಿಟ್ಟು ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಮತ್ತು ನನ್ನ ಟೈಮು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಲವ್ ಯು.